हेलो फ्रेंड्स, वेलकम टू कन्नड रेसिपीज़ के स्वागत। इवत नानु ब्रेकफास्ट ब्रेड सैंडविच माडक तोर्स्तिनि मोट्टे जोते। बेकाद सामग्रि नोड्कोळ्ळि, इदु बॉयल्ड एग्स एरडु तगोंडिदिनि, ब्रेड मत्ते नालक्कु मोट्टे, उप्पु, अच्चकार पुडि, अरिशिण मत्ते एण्णे। ಮಾಡುವ ವಿಧಾನ ನೋಡ್ಕೊಳ್ಳೋಣ. ನಾ ಮೊದಲು ಇದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಇಟ್ಕೊಂಡು ಇದು ಸ್ಟವ್ ಆನ್ ಮಾಡೋಣ. ಇದು ಸ್ವಲ್ಪ ಬಿಸಿ ಆಗಲಿ. ಮತ್ತೆ ಇದು ಬಾಯಿಲ್ಡ್ ಎಗ್ಸ್ ನ ಈ ತರ ಕಟ್ ಮಾಡ್ಕೊಳ್ಳಿ, ಅರ್ಧ ಅರ್ಧ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಹೈ ಫ್ಲೇಮ್ ಆದ ತಕ್ಷಣ ಇದನ್ನ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಇದಕ್ಕೆ ಕಾಲ್ ಟೀ ಸ್ಪೂನ್ ಅಚ್ಚಕರ ಪುಡಿ, ಉಪ್ಪು ಮತ್ತೆ ಅರಿಶಿನ ಹಾಕೊಂಡು ಇದೆ ಮೊಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಲಿ. ಇದನ್ನ ತಿರ್ಸ್ಕೊಳ್ಳಿ, ಟರ್ನ್ ಮಾಡ್ಕೊಳ್ಳಿ. ಇದನ್ನ ಜಾಸ್ತಿ ಏನು ಫ್ರೈ ಆಗಬಾರ್ದು, ಬರೀ ಮಸಾಲೆ ಒಂಚೂರು ಫ್ರೈ ಆದ್ರೆ ಸಾಕು. ಇದನ್ನ ನಾವು ಸೈಡಿಗೆ ಇಟ್ಕೊಳ್ಳೋಣ. ಒಂದು ಬೌಲ್ ತಗೊಳ್ಳಿ. ಈ ಬೌಲ್ ಅಲ್ಲಿ ಎರಡು ಮೊಟ್ಟೆನ ಇದಕ್ಕೆ ಅಚ್ಚಕರ ಪುಡಿ, ಪೆಪ್ಪರ್ ಪೌಡರ್ ಮತ್ತೆ ಉಪ್ಪು ಚೆನ್ನಾಗಿ ಹಾಕಿ ಫೋಕ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಳ್ಳಿ. ಇದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ನಾವು ಬೀಟ್ ಮಾಡ್ಕೊಂಡಿದೀವಲ್ಲ ಆ ಮೊಟ್ಟೆನ ಇದು ತವಕ್ಕೆ ಹಾಕ್ಕೊಳ್ಳಿ. ಹಿಂಗೆಲ್ಲ ಸರೌಂಡಿಂಗ್ ಹಾಕ್ಕೊಳ್ಳಿ. ಇದು ಮೊಟ್ಟೆ ನಾವು ಹೊಡ್ಕೊಂಡು ಮೊದಲು ಆಮೇಲೆ ತವಕ್ಕೆ ಹಾಕಿ ಇದ ತರ ಸ್ಪ್ರೆಡ್ ಮಾಡ್ಕೊಬೇಕು. ಸ್ಪ್ರೆಡ್ ಮಾಡಿದ ತಕ್ಷಣ ಇದು ನಮ್ಮ ಬ್ರೆಡ್ ಸ್ಲೈಸ್ ಇದೆಯಲ್ಲ ಇದ್ರ ಮೇಲೆ ಹಿಂಗ್ ಹಾಕೊಂಡು ಒಂಚೂರು ಅಚ್ಚಕರ ಪುಡಿ ಹಿಂಗ್ ಹಾಕೊಳ್ಳಿ. ಹಾಕೊಂಡು ಮತ್ತೆ ಇದನ್ನ ಸ್ವಲ್ಪ ಕುಕ್ ಆದ ತಕ್ಷಣ ಇದನ್ನ ಫೋಲ್ಡ್ ಮಾಡ್ತಾ ಹೋಗಿ ಈ ತರ. ಫೋಲ್ಡ್ ಮಾಡಿ ಇದು ಒಂದು ಸ್ಯಾಂಡ್ವಿಚ್ ತರ ಆಗುತ್ತೆ. ತಿರ್ಗಾ ಇದನ್ನ ಇನ್ನೊಂದು ಕಡೆ ಮಾಡ್ಕೊಳ್ಳಿ. ಇವಾಗ ಇದು ಎಲ್ಲ ಕಡೆಯಿಂದ ಆಗಿದೆ. ಇದನ್ನ ಒಂದು ಪ್ಲೇಟ್ಗೆ ತೆಗೆಯೋಣ. ನಾವು ನಾಲ್ಕು ಮೊಟ್ಟೆ ತಗೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಂಡಿರ್ಬೇಕು. ಇದು ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಮಾಡಿ ತಿರ್ಗಾ ಈ ಮೊಟ್ಟೆನ ಈ ತರ ಸ್ಪ್ರೆಡ್ ಮಾಡ್ಕೊಬೇಕು. ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದಕ್ಕೆ ಎಲ್ಲಾ ಕಡೆಯಿಂದ ಈ ತರ ಎಣ್ಣೆ ಹಾಕೊಳ್ಳಿ. ತಿರ್ಗಾ ಇದಕ್ಕೆ ಒಂದು ಬ್ರೆಡ್ ಸ್ಲೈಸ್ ಇಟ್ಟು ಇದಕ್ಕೆ ಒಂಚೂರು ಅಚ್ಚಕರ ಪುಡಿ ಹಾಕಿ ಇವಾಗ ನಾವು ರೋಸ್ಟ್ ಮಾಡ್ಕೊಂಡಿದೀವಲ್ಲ ಆ ಮೊಟ್ಟೆನ ಹಿಂಗಿಟ್ಕೊಳ್ಳಿ. ಹಿಂಗಿಟ್ಕೊಂಡು ಅದೇ ತರ ನಾಲ್ಕು ಕಡೆಯಿಂದ ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಆಗಿದ ತಕ್ಷಣ ಇದೆಲ್ಲ ಕಡೆಯಿಂದ ಆಗಿದ ತಕ್ಷಣ ಇದನ್ನ ಅದೇ ತರ ಫೋಲ್ಡ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಇದನ್ನ ಸ್ವಲ್ಪ ಲೋ ಫ್ಲೇಮಲ್ಲೇ
ಹಂಗೆ ಮಾಡಿ ಎಲ್ಲ ಒಳಗೆಲ್ಲ ಕುಕ್ ಆಗಬೇಕಿದು. ನಾವು ಇನ್ನೊಂದು ತರದ ಸ್ಯಾಂಡ್ವಿಚ್ ಬ್ರೆಡ್ ರೆಡಿ ಆಗಿದೆ, ಇದನ್ನ ಪ್ಲೇಟ್ ಮಾಡ್ಕೊಳ್ಳೋಣ. ನಮ್ಮ ಎಗ್ ಸ್ಯಾಂಡ್ವಿಚ್ ರೆಡಿ ಆಗಿದೆ, ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ವೀಕ್ಷಿಸಿ ಕನ್ನಡ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್.